ನ್ಯೂಸ್ 18 ಅಖಾಡಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಇವತ್ತಿನ ಅಖಾಡದಲ್ಲಿ ಬಹಳ ಮುಖ್ಯವಾಗಿ ರಾಜ್ಯದಲ್ಲಿ ನಡೀತಾ ಇರುವಂತಹ ಒಂದು ದೊಡ್ಡ ಕದನ, ಅದು ಕಲೆಕ್ಷನ್ಗೆ ಸಂಬಂಧಪಟ್ಟಂತೆ ವ್ಯಕ್ತವಾಗ್ತಾ ಇರುವಂತಹ ಆರೋಪ ಪ್ರತ್ಯಾರೋಪ, ಈ ವಿಚಾರದ ಬಗ್ಗೆ ನಾವು ಚರ್ಚೆಯನ್ನು ನಡೆಸೋಣ. ಆದರೆ ಅದಕ್ಕಿಂತ ಮುಂಚಿತವಾಗಿ ಈ ಹೊತ್ತಿನ ಹೆಡ್ಲೈನ್ಸನ್ನು ನೋಡೋಣ. ಕಾಂಟ್ರಾಕ್ಟರ್ ಮನೆಯಲ್ಲಿ ಸಿಕ್ಕ ಹಣಕ್ಕೂ ಕಾಂಗ್ರೆಸ್ಗೂ ಲಿಂಕ್ ಮಾಡಿದ ಬಿಜೆಪಿ, ಗಂಟೆಗೊಂದು ಆರೋಪ ಕ್ಷಣಕ್ಕೊಂದು ಪೋಸ್ಟ್. ಸಿಬಿಐ ತನಿಖೆಗೆ ಕೇಳಿದ ಬಿಜೆಪಿಗೆ ಸಿಎಂ ಡಿಸಿಎಂ ಟಾಂಗ್. ನಾನೇ ರಾಜ್ಯಾಧ್ಯಕ್ಷ, ನನ್ನದೇ ಅಂತಿಮ ನಿರ್ಧಾರ. ದಳಪತಿಗಳ ವಿರುದ್ಧ ತೊಡೆ ತಟ್ಟಿದ ಸಿಎಂ ಇಬ್ರಾಹಿಂ. ಎಂಎಲ್ಎಗಳ ಭವಿಷ್ಯದ ಬಗ್ಗೆಯೂ ಅಚ್ಚರಿಯ ಮಾತು. ಇಂಧನ ಸಚಿವರಿಗೆ ಶಾಕ್ ಕೊಟ್ಟ ಲೋಡ್ ಶೆಡ್ಡಿಂಗ್ ಹೋರಾಟ. ರೈತರಿಗೆ 5 ಗಂಟೆ ವಿದ್ಯುತ್ ಪವರ್ ಕಟ್ ಪ್ರಮಾಣ ಇಳಿಕೆ. ಅಧಿಕಾರಿಗಳ ಸಭೆ ಮಾಡಿ ಸರ್ಕಾರದ ನಿರ್ಧಾರ. ಗಾಜಾ ಪಟ್ಟಿಯಲ್ಲಿ ಇಸ್ರೇಲ್ ಸೈನಿಕರ ರಣೋತ್ಸಾಹ. ಎರಡೂ ರಾಷ್ಟ್ರಗಳ ನಾಗರಿಕರ ರಕ್ಷಣೆಗೆ ಬದ್ಧ ಎಂದ ಸೈನಿಕರು. ಹಮಾಸ್ ಹೀನ ಕೃತ್ಯದ ಮತ್ತೊಂದು ವಿಡಿಯೋ ವೈರಲ್. ಲಾಸ್ ಏಂಜಲೀಸ್ ಒಲಿಂಪಿಕ್ಸ್ಗೆ ಕ್ರಿಕೆಟ್ ಸೇರ್ಪಡೆ. ನೀತಾ ಅಂಬಾನಿ ಶ್ರಮದಿಂದಾಗಿ ಕ್ರಿಕೆಟ್ ಪ್ರೇಮಿಗಳಿಗೆ ಗಿಫ್ಟ್. ಐಒಸಿ ಸಭೆಯಲ್ಲೂ ವಿರಾಟ್ ಕೊಹ್ಲಿಯೇ ಫೇವರೇಟ್. ಬಹಳ ಮುಖ್ಯವಾಗಿ ರಾಜ್ಯದಲ್ಲಿ ನಡೀತಾ ಇರುವಂತಹ